ವೆಲ್ಕಮ್ ಟು ಕಿಚನ್ ಡೈರೀಸ್. ಇವತ್ತು ನಮ್ಮ ಕಿಚನ್ ಡೈರಿಲಿ ನಾನು ರವೆನ ಉಪಯೋಗಿಸ್ಕೊಂಡು ಉತ್ತಪ್ಪನ ಹೇಗೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟಾಗಿ ಮತ್ತು ತುಂಬಾ ರುಚಿಯಾಗಿರುತ್ತೆ, ತುಂಬಾ ಸಾಫ್ಟಾಗೂ ಇರುತ್ತೆ, ಮತ್ತು ಹೊಟ್ಟೆ ತಿಂದರೆ ಫಿಲ್ಲಿಂಗ್ ಆಗಿರುತ್ತೆ. ಇದನ್ನು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ, ಅದರಲ್ಲಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ನಾನಿಲ್ಲಿ ಸಣ್ಣ ರವೆನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಸಣ್ಣ ರವೆ ಇಲ್ಲ, ಉಪ್ಪಿಟ್ಟು ರವೆ ಇದೆ ಅನ್ನೋ ಪಕ್ಷದಲ್ಲಿ ನೀವು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಒಂದು 20 ನಿಮಿಷಗಳ ಕಾಲ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡಿ ತೊಗೋಬೋದು. ಆಗ ಅದು ಸ್ವಲ್ಪ ಸಣ್ಣಗಾಗತ್ತೆ. ಈಗ ಇದಕ್ಕೇ ನಾನು ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಈ ಮೊಸರನ್ನ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು ಒಂದು 2 ಹಸಿಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೇ ಸ್ವಲ್ಪ 1/4 ಇಂಚಷ್ಟು ಶುಂಠಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಜೀರಿಗೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಡ್ ಮಾಡಿಕೊಂಡು ಇದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 10 ನಿಮಿಷ ನಾವು ರೆಸ್ಟಲ್ಲಿ ಬಿಡೋಣ. ಆವಾಗ ನಾವು ಹಾಕಿರೋ ರವೆ ಎಲ್ಲ ಚೆನ್ನಾಗಿ ಅರಳಿರುತ್ತೆ. ಈಗ ಇದನ್ನು ನಾವು 10 ನಿಮಿಷ ಮುಚ್ಚಿ ರೆಸ್ಟಲ್ಲಿ ಬಿಡೋಣ. ಈಗ 10 ನಿಮಿಷ ಆಗಿದೆ, ಓಪನ್ ಮಾಡಿ ನೋಡೋಣ. ನೋಡಿ, ಈಗ ಇದು ಸ್ವಲ್ಪ ಗಟ್ಟಿಯಾಗಿದೆ ನೋಡಿ. ಈಗ ಇದಕ್ಕೆ ನಾನು 1/4 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ, 1/4 ಕಪ್ಪಷ್ಟು ನೀರನ್ನ ಮತ್ತೆ ಆ್ಯಡ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬ್ಯಾಟರ್ನ ತುಂಬ ದಪ್ಪ ಮಾಡ್ಕೋಬಾರ್ದು, ಹಾಗೆ ತುಂಬ ತೆಳ್ಳಗೂ ಮಾಡ್ಕೋಬಾರ್ದು. ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿ ಬರೋಲ್ಲ, ತುಂಬ ಗಟ್ಟಿ ಮಾಡಿದ್ರೆ ದಪ್ಪ ದಪ್ಪ ಇರುತ್ತೆ. ಹಾಗಾಗಿ ಇದನ್ನು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಕೋಬೇಕು ನೀವು. ನೋಡಿ, ಹೀಗೆ ಅದಕ್ಕೆ ಇರಬೇಕಾಗತ್ತೆ. ನಾವು ಹಿಟ್ಟನ್ನು ಹೀಗೆ ತೊಗೊಂಡಾಗ ಹೀಗೆ ಕೋಟ್ ಆಗಿರಬೇಕು ನೋಡಿ. ಹೀಗೆ ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ 1/4 ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೋಬೇಕು. ಅಡುಗೆ ಸೋಡಾನ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು 2 ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಮಾಡಿದಾಗ ಈ ಥರ ಬರಬೇಕು. ಇದು ತುಂಬ ತೆಳ್ಳಗೂ ಇಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ, ಕರೆಕ್ಟಾಗಿದೆ ನೋಡಿ. ಈ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಇದನ್ನು ಸೈಡ್ಗಿಡೋಣ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮ್ಯಾಟೋನ, ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ದೋಸೆ ತವ ಇಟ್ಕೊಂಡಿದ್ದೀನಿ, ಅದು ಬಿಸಿ ಆಗಲಿ ಸ್ವಲ್ಪ. ಈಗ ತವ ಬಿಸಿ ಆಗಿದೆ, ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ತೀನಿ. ಎಣ್ಣೆ ಅಪ್ಲೈ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು 1 ಸೌಟಷ್ಟು ಹಸಿಟ್ಟನ್ನ ತಗೊಂಡು ತವ ಮೇಲೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಈರುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜೊತೆಗೆ ಟೊಮೆಟೋನು ಹಾಕ್ಕೊಳ್ತಾ ಇದ್ದೀನಿ.
ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹಾಕ್ಕೊಂಡು ಸ್ಟೌ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. ಅಥವಾ ನೀವು ಕ್ಲೋಸ್ ಮಾಡೋದಾಗಿದ್ದರೆ ಕ್ಲೋಸ್ ಮಾಡಿ ಬೇಯಿಸ್ಕೋಬೋದು. ನಾನು ಇವತ್ತು ಹಾಗೇ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಹಾಗೆ ಸಿಮ್ಮಲ್ಲಿ ಬೇಯಿಸ್ಕೊಂಡ್ಮೇಲೆ ಇದನ್ನು ತಿರುಗಿಸಿ ಹಾಕ್ಕೊಳ್ಳೋಣ. ತಿರುಗಿಸಿ ಹಾಕ್ಕೊಳ್ಳೋಣ ಮತ್ತು ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ನಾವು ಅಪ್ಲೈ ಮಾಡೋಣ. ನಿಮ್ಗೆ ಬೇಕಾದರೆ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲಾದರೆ ಹಾಗೇನು ನಡೆಯುತ್ತೆ. ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈಗ 2 ಕಡೆಯೂ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಳ್ತೀನಿ. ಈಗ ಇನ್ನೊಂದನ್ನು ಹಾಕಿ ತೋರಿಸ್ತೀನಿ ನಿಮಗೆ. ಹಾಕ್ಕೊಂಡು ಇದ್ರ ಮೇಲೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ಳಿ. ಇದಕ್ಕೆ ಬೇಕಾದರೆ ನೀವು ಕ್ಯಾರೆಟನ್ನು ಆ್ಯಡ್ ಮಾಡ್ಕೋಬೋದು. ಇವತ್ತು ನಾನು ಕ್ಯಾರೆಟ್ ಹಾಕಲಿಲ್ಲ, ಬೇಕಾದರೆ ನೀವು ಕ್ಯಾರೆಟ್ನ ಯೂಸ್ ಮಾಡ್ಕೋಬೋದು. ತುರಿದು ಇದಕ್ಕೆ ಸೇರಿಸ್ಕೋಬೋದು ನೀವು ಕ್ಯಾರೆಟ್ನ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ತಿರುಗಿಸಿ ಹಾಕ್ಕೊಂಡಿದ್ದೀನಿ. 2 ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಮಾಡಿ ತಟ್ಟೆಯಲ್ಲಿ ತೊಗೊಂಡಿದ್ದೀನಿ. ಇದನ್ನು ಚಟ್ನಿ ಜೊತೆ ಆಗಲಿ ಅಥವಾ ಟೊಮೆಟೊ ಸಾಸ್ ಜೊತೆ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ಮತ್ತು ಇದನ್ನು ತಿಂದರೆ ಹೊಟ್ಟೆ ಫಿಲ್ಲಿಂಗ್ ಆಗಿರುತ್ತೆ ಮತ್ತು ಡಿಫ್ರೆಂಟ್ ಆಗಲೂ ಇರುತ್ತೆ, ತುಂಬಾ ಟೇಸ್ಟಾಗಿರುತ್ತೆ ಮತ್ತು ಬೇಗನೂ ಮಾಡ್ಕೋಬೋದು. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.